ನಮಸ್ಕಾರ, ಜಂಗಮ ಜ್ಯೋತಿ ಈವ್ನಿಂಗ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ರಾಯಚೂರಿನಲ್ಲಿ ಆರೋಗ್ಯ ಕರ್ನಾಟಕ ಯೋಜನೆ ಕುರಿತು ಒಂದು ದಿನದ ಮಾಹಿತಿ ಕಾರ್ಯಾಗಾರ. ರಾಯಚೂರು ನಗರದ ಐಎಂಎ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿ ನಿಗಮ ಬೆಂಗಳೂರು ಹಾಗೂ ರಾಯಚೂರು ಜಿಲ್ಲಾ ಸಹಕಾರಿ ಒಕ್ಕೂಟ ನಿಗಮ ರಾಯಚೂರು ಹಾಗೂ ಸಹಕಾರ ಇಲಾಖೆ ರಾಯಚೂರು ಹಾಗೂ ಜಿಲ್ಲಾ ಕುಟುಂಬ ಆರೋಗ್ಯ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಆರೋಗ್ಯ ಕರ್ನಾಟಕ ಯೋಜನೆ ಕುರಿತು ಮುಖ್ಯ ಕಾರ್ಯನಿರ್ವಾಹಕರಿಗಳಿಗೂ ಒಂದು ದಿನದ ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದರು. ಸಹಕಾರ ಸಂಘಗಳ ಉಪನಿಬಂಧಕರಾದ ಶ್ರೀಮತಿ ಡಾಕ್ಟರ್ ಸುನಿತಾ ಸಿದ್ದರಾಮ್ ಹಾಗೂ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷರಾದ ಶಾವಂತಗಿರಿ ವಿಜಯ ಕುಮಾರ್ ಪಾಟೀಲ್ ಇವರು ಅಮೃತಹಾಸದಿಂದ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಪ್ರಾಸ್ತಾವಿಕವಾಗಿ ಶ್ರೀಮತಿ ಅನ್ನಪೂರ್ಣ ಮಲ್ಲಿಕಾರ್ಜುನ್ ತೆಂಗಿನಕಾಯಿ ಇವರು ಮಾತನಾಡಿದರು. ಯೋಜನೆಯ ಮಾಹಿತಿ ನಮ್ಮ ಹತ್ರ ಇರಲಿಲ್ಲ ಅಂತಂದ್ರೆ ಯಾರು ನಾವು ಮಾರ್ಗದರ್ಶನ ಮಾಡೋರು ಅಂತ ನಾವು ಅಂತೀವಿ ಅಂತವ್ರಿಗೆ ಈ ಯೋಜನೆಯ ಮಾಹಿತಿಯನ್ನು ಇಲ್ಲ ಅಂತಂದ್ರೆ ವಿದ್ಯಾವಂತರು ಇರಲಾರ್ದಂತ ನಮ್ಮ ನಾಗರಿಕರಿಗೆ ನಮ್ಮ ಸದಸ್ಯರಿಗೆ ಅನುಕೂಲಗಳು ಆಗಂಗಿಲ್ಲ. ಆ ಒಂದು ಕಾರಣದಿಂದ ಇವತ್ತಿನ ಈ ಕೈಪಿಡಿ ಒಳಗೆ 11 ಜಿಲ್ಲಾಸ್ಪತ್ರೆಗಳು ಮತ್ತು 3 ಖಾಸಗಿ ಆಸ್ಪತ್ರೆಗಳು ಆಯಾ ತಾಲೂಕದ ಯಾರನ್ನ ಸಂಪರ್ಕ ಮಾಡಬೇಕು ಅನ್ನುವಂತ ಮಾಹಿತಿ ಕೊನೆ ಪುಟದಲ್ಲಿ ಈ ಒಂದು ಚಿಕಿತ್ಸೆ ನೀವು ರಿಮ್ಸ್ ಆಸ್ಪತ್ರೆಯಲ್ಲಿ ಪಡೆಯಬಹುದು ಅಂತ. ಸೊ ಫಸ್ಟ್ ಪ್ರಿಫರೆನ್ಸ್ ಟು ಆಲ್ವೇಸ್ ಗೌರ್ಮೆಂಟ್ ಹಾಸ್ಪಿಟಲ್. ಒಂದು ವೇಳೆ ನಮಗೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಆ ಒಂದು ಚಿಕಿತ್ಸೆ ಲಭ್ಯವಿರೋದಿಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಇಸ್ ಫಾರ್ ಪ್ರೈವೇಟ್. ಸೊ ಅಲ್ಲಿ ಅವರಿಗೆ ಎಲ್ಲ ಒಂದು ಲಿಸ್ಟ್ ಇರುತ್ತೆ ಆನ್ಲೈನ್ ಅಲ್ಲಿ. ಸೊ ಪೇಷಂಟ್ಗೆ ಅವರಿಗೆ ಕಂಪ್ಲೀಟ್ ಒಂದು ಫ್ರೀಡಮ್ ಇರುತ್ತೆ ಅಂದ್ರೆ ಆ ಲಿಸ್ಟ್ ಮಾಡ್ಕೋಬೇಕು. ಒಂದ್ವೇಳೆ ಆ ಪಟ್ಟಿಯಲ್ಲಿ ಅದು ಚಿಕಿತ್ಸೆ ಲಭ್ಯವಿಲ್ಲ ಅಂದ್ರೆ ನೆಕ್ಸ್ಟ್ ಅವರು ಯಾವ್ದಾದ್ರು ಒಂದು ಪ್ರೈವೇಟ್ ಆಸ್ಪತ್ರೆಯನ್ನು ಅವರು ಆಯ್ಕೆ ಮಾಡ್ಕೋಬಹುದು. ಸೊ ದ ಪೇಷಂಟ್ ಹ್ಯಾಸ್ ಫುಲ್ ಫ್ರೀಡಮ್. ಇದು ಒಂದಾಯ್ತು. ನೆಕ್ಸ್ಟ್ ಪೇಷಂಟ್ ಸೀರಿಯಸ್ ಇದೆ, ನಿಮ್ಮ ಹತ್ರ ಪೇಷಂಟ್ ಸೀರಿಯಸ್ ಇದೆ, ಪೇಷಂಟ್ ಹಾಸ್ಪಿಟಲ್ ಬರ್ಲಿಕ್ಕೆ ಆಗಲ್ಲ. ಸೊ ಆ ಟೈಮಲ್ಲಿ ಏನ್ ಮಾಡ್ಬೇಕು? ಆ ಟೈಮಲ್ಲಿ ಇಮಿಡಿಯೇಟ್ ನೀವು ಪೇಷಂಟ್ ನಲ್ಲಿ ಕರ್ಕೊಡ್ಬೇಕಾಗಿಲ್ಲ. ಡೈರೆಕ್ಟ್ ಅವ್ರನ್ನ ರೆಫರಲ್ ಮಾಡ್ಬಿಟ್ಟು ನಾವು ಆಮೇಲಿಂದ ನೀವು ನೆಕ್ಸ್ಟ್ ಕಾರ್ಡ್ ಏನಾದ್ರು ಮಾಡಿಸ್ಕೊಂಡು ಅವ್ರು ಟ್ರೀಟ್ಮೆಂಟ್ ಕೊಡ್ಬಹುದು. ಬಟ್ ಈ ಪ್ರಾಬ್ಲಮ್ ನಾವು ಬೇಸಿಕ್ ಆಗಿ ಏನ್ ಫೇಸ್ ಮಾಡ್ತಿದೀವಿ ಅಂದ್ರೆ ಈಗ ಎಲ್ಲಾ ಹಂತದಲ್ಲಿ ನಮ್ಮ ಅಧಿಕಾರಿಗಳು ಬಂದಿದ್ದಾರೆ. ಈಗ ಯಾಕಂದ್ರೆ ನಮ್ಮ ಆರೋಗ್ಯ ಇಲಾಖೆಯಿಂದ ಫಸ್ಟ್ ತಾಲೂಕಾ ಚೀಫ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ವೆಂಕಟೇಶ್ ನಾಯ್ಕ ಅವರು, ಸರ್ ಡಾಕ್ಟರ್ ವೆಂಕಟೇಶ್ ನಾಯ್ಕ ಅವರು ಇವರು ತಾಲೂಕಾ ಆಸ್ಪತ್ರೆಯಿಂದ ಬಂದಿದ್ದಾರೆ. ಅವರು ಆ ಹಂತದಲ್ಲಿ ಏನೇನು ಪ್ರಾಬ್ಲಮ್ಸ್ ಕಂಡು ಬಂದಿದೆ, ಪೇಷಂಟ್ಗೆ ಏನ್ ಗೊಂದಲಗಳು ಇರ್ತವೆ ಅನ್ನೋದ್ರ ಬಗ್ಗೆ ಅವರು ಒಂದು ಮಾಹಿತಿ ನೀಡ್ತಾರೆ. ನೆಕ್ಸ್ಟ್ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಡಾಕ್ಟರ್ ವಿಜಯ್ ಶಂಕರ್ ಅವರೊಂದು ಜಿಲ್ಲೆ ಮಟ್ಟದಲ್ಲಿ ಯಾವ ತರ ಏನೇ ಪ್ರಾಬ್ಲಮ್ಸ್ ಕಂಡು ಬಂತು ಅನ್ನೋ ಬಗ್ಗೆ ಅವರು ಒಂದು ಕ್ಲಾರಿಟಿ ಕೊಡ್ತಾರೆ. ಆಮೇಲೆ ನಮ್ಮ ರಾಜೇಶ್ ಕಕೇರಿ ಸರ್ ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಕಡೆ, ಈಗ ಮೇಡಮ್ ಹೇಳ್ದಂಗೆ ನಮ್ಮ ಈಗಾಗಲೇ ಟಿಲ್ 31st July ಹೊಂದಾಣಿಕೆ ಹೊಂದ್ತಾರೆ. ಸೊ ದಟ್ ಈಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಇದೆಲ್ಲ ನಮ್ಮ ರಾಯಚೂರಲ್ಲಿ ಯಾಕೆ ತಡವಾಗಿ ಆಯ್ತು ಅಂದ್ರೆ ಈ ಒಂದು ಕಾರ್ಯಕ್ರಮ ಹಂತದಲ್ಲಿ ತಗೊಂತಿದ್ದಾರೆ. ಅಂದ್ರೆ ಮೊದಲನೇ ಹಂತದಲ್ಲಿ ಕೆಲವೊಂದು ಡಿಸ್ಟ್ರಿಕ್ಟ್ಸ್ ತಗೊಂಡಿದ್ದಾರೆ, ಆಮೇಲೆ ಎರಡನೇ ಹಂತದಲ್ಲಿ ನಮ್ಮ ರಾಯಚೂರು ಜಿಲ್ಲೆ ಸೇರ್ಪಡೆ ಆಗಿದೆ. ಸೊ ಅದಕ್ಕಾಗಿ ಈ ಒಂದು ಜೂನ್ ಇಂದ ಸ್ಟಾರ್ಟ್ ಆಗಿದೆ ನಮ್ಮ ಹಂತದಲ್ಲಿ. ಜುಲೈಯಿಂದ ಎಲ್ಲ ಆರೋಗ್ಯ ಕ್ಯಾಂಪ್ ಗಳನ್ನ ನಾವು ಆಯೋಜಿಸಿದ್ದೀವಿ. ಸೊ ಫಸ್ಟ್ ನಾವು ಒಂದೇ ಕೇಳ್ಕೊಳ್ಳೋದು ಏನು ಅಂದ್ರೆ ದಯವಿಟ್ಟು ರೆಫರಲ್ ಕಾರ್ಡ್ಸ್ ಬಗ್ಗೆ ನೀವು ಗೊಂದಲ ಮಾಡೋದು ಬೇಡ. ಅಲ್ಲಿ ಏನಾಗಿದೆ, ಯಾರಿಗೆ ಫಸ್ಟ್ ಚಿಕಿತ್ಸೆ ಬೇಕೋ ದಯವಿಟ್ಟು ಅವ್ರು ಮಾತ್ರ ಹೋಗಿ ಫಸ್ಟ್ ಕಾರ್ಡ್ ಮಾಡಿಸ್ಕೊಂಡು, ಕಾರ್ಡ್ ಇಲ್ಲ ಅಂದ್ರೆ ನೀವೊಂದು BPL ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ನೀವು ಚಿಕಿತ್ಸೆ ಪಡಿಬಹುದು. ಬೇರೆ ಯಾರು ನಿಮ್ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ ಅವ್ರನ್ನೆಲ್ಲ ಸದ್ಯಕ್ಕೆ ಕರ್ಕೊಂಡ್ ಬರಬೇಡಿ. ಅಂದ್ರೆ ಅವ್ರು ಆರಾಮಿದ್ದಾರೆ ಅಂದ್ರೆ ಅವ್ರು ಸದ್ಯಕ್ಕೆ ಕಾರ್ಡ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಎಲ್ಲ ನಾವ್ ಏನ್ ಮಾಡ್ತಾ ಇದ್ವಿ, ಫಸ್ಟ್ ಯಾರಿಗೆ ಚಿಕಿತ್ಸೆ ಬೇಕಿದೆಯೋ ಅವ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ವಿ. ಆಮೇಲೆ ನೆಕ್ಸ್ಟ್